ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಇವತ್ತು ಡೇಟು May 31st. ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ, ಜೊತೆಗೆ ಬರೀ ಆಕಾಶ ಮಾತ್ರ ಕಾಣಿಸ್ತಾ ಇದೆ. ಯಾಕೆ ಒಂದು ಬರೀ ಆಕಾಶ ಮಾತ್ರ ತೋರಿಸಿದ್ರೆ ಅಂತ ಅಂದ್ಕೊಂಡಿದ್ದೀರಾ? ವಿಷಯ ಇದೆ ನೋಡಿ, ನಾನು ಯಾವ ಲೊಕೇಶನಲ್ಲಿ ಇದ್ದೀನಿ ಅಂತ. ಹಸು ಇದೆ, ಮೆಟ್ಲುಗಳಿದೆ, ಹಂಗೆ ಬಂದರೆ ವಿಜಯ್ ಸರ್ ಅವರು ಟಿಫನ್ ಮಾಡ್ತಿದ್ದಾರೆ, ಜೊತೆ ನಾವು ಟಿಫನ್ ಮಾಡ್ತಾಯಿದ್ದೀವಿ. ನೋಡಿ ಲೊಕೇಶನ್ ನೋಡಿ ಹೇಗಿದೆ ಅಂತ. ನಾನೀಗ ಕರೆಕ್ಟಾಗಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಟೆಂಪಲ್ ಮುಂದೆ ಇರೋ ಒಂದು ಕ್ಯಾಂಟೀನಲ್ಲಿ ಟಿಫನ್ ಮಾಡ್ತಾ ಕೂತಿದ್ದೀನಿ. ಲೊಕೇಶನ್ನೇ ಸೂಪರ್ ಆಗಿದೆ. ನಮ್ಮ ಕಾರಲ್ಲಿ ನಿಂತ್ಕೊಂಡಿದೆ, ಇಲ್ಲಿ ಯಕ್ಷಗಾನದ್ದು ಗಾಡಿಗಳಿದೆ, ಕಮಲಕ್ಷಲ ಕ್ಷೇತ್ರದ ಗಾಡಿಗಳಿದೆ. ಬ್ಯಾಕ್ಡ್ರಾಪಲ್ಲಿ ನೋಡಿದ್ರೆ ಒಂದು ಜೀಂದಿಯಾಗಿ ದೇವಸ್ಥಾನದ ಹಿಂದೆ ದೊಡ್ಡ ಬೆಟ್ಟಗಳ ಸಾಲೆ ಇದೆ. ನೋಡಿ ಪಾರ್ಕಿಂಗು, ಬೆಟ್ಟನ ಕಡಿದು ಪಾರ್ಕಿಂಗ್ ಮಾಡಿದ್ದಾರೆ. ಆ ಪಾರ್ಕಿಂಗ್ ಇದೆ, ಎಲ್ಲವೂ ಸೂಪರ್ ಆಗಿದೆ. ಬೆಳಗ್ಗೆ 7:30 ಇಷ್ಟು ಬೇಗನೆ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ಓಕೆ ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ನಮ್ಮದು ಶೂಟ್ ಎಲ್ಲ ಮುಗಿದಿದೆ. ಸೊ ಹಾಗಾಗಿ ಇವತ್ತು ಊರಿಗೆ ಹೊರಡೋಣ ಅನ್ನೋ ಪ್ಲಾನಲ್ಲಿದ್ದೀವಿ. ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ಕಾರ್ ರೆಡಿ ಇದೆ. ಸೊ ಇನ್ನೇನು ಹೊರಡೋದಷ್ಟೇ ಬಾಕಿ. ಹಾಗೆ ಹೋಗ್ತಾ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಒಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ದರ್ಶನ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಹತ್ರ ಇದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೊಂಡಿದ್ದಾಯಿತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ ನೋಡಿ, ಮೂವ್ ಆಗ್ತಾ ಇದ್ದೀವಿ. ದೇವಸ್ಥಾನದಿಂದ ಹೊರಟ್ವಿ, ಮತ್ತು ರಘುವರ ಮನೇಲಿ ಸ್ವಲ್ಪ ಟಿಫನ್ ತಿನ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಅವ್ರ ಮನೇನೆಲ್ಲ ಒಂದು ಡ್ರೋನ್ ಶಾಟ್ ತೆಗಿಬೇಕಂತೆ. ಸೊ ಹಾಗಾಗಿ ಒಂದು ಡ್ರೋನ್ ಶಾಟ್ ತೆಗಿಯೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ವಿಜಯ್ ಸೋರ್ ಅವರು ಡ್ರೋನ್ ಶಾಟ್ ತೆಗಿರಿ ಅಂತ ಅಂದರೆ ನಾನು ಅಡಕೆ ಮರ ಹತ್ತೀನಿ ಅಂತ ಓಡೋಗ್ತಿದ್ದಾರೆ ಅಲ್ಲಿ. ಏನು ಹೇಳ್ತೀರಾ ಅವ್ರಿಗೆ? ಏನು ಮಾಡೋಕ್ಕಾಗಲ್ಲ, ನಮ್ಮ ಒಂದು ಹಣೆ ಬರಹ ಅಂತಲೇ ಅಂದ್ಕೊಬೇಕು. ಡ್ರೋನ್ ಹಾರಿಸೋದಕ್ಕೆ ಒಂಚೂರು ಖಾಲಿ ಜಾಗ ಇದ್ದರೆ ಒಳ್ಳೇದಂತ ನಾನು ಹೇಳಿದ್ರೆ, ಅವ್ರು ತೊಗೊಂಬಂದು ಇಲ್ಲಿ ಅಡಕೆ ಮರಗಳ ಮಧ್ಯದಲ್ಲಿ ಡ್ರೋನ್ ಹಾರಿಸೋಕ್ಕೆ ಅಂತ ಟ್ರೈ ಮಾಡ್ತಿದ್ದಾರೆ. ನೋಡಿ ಬರೀ ಇಂಥ ಸಾಹಸದ ಕೆಲಸಗಳನ್ನ ಮಾಡೋದ್ರಲ್ಲಿ ನಮ್ಮ ವಿಜಯ್ ಚೌರ್ ಅವರು ಎತ್ತಿದ ಕೈ. ಸೊ ಹಾಗಾಗಿ ಮೊನ್ನೆ ಡ್ರೋನ್ನ ಕಳ್ಕೊಳ್ಳೋ ಅಂತ ಎಲ್ಲ ಚಾನ್ಸಸ್ ಕೂಡ ಇತ್ತು. ನಿನ್ನೆ ಕೂಡ ಆ ಥರದ ಚಾನ್ಸಸ್ ಇತ್ತು, ಇವತ್ತು ಕೂಡ ಆ ಥರದ ಒಂದು ಚಾನ್ಸಸ್ ಇದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಓಕೆ, ನಾವಿವಾಗ ಡ್ರೋನ್ನ ಹಾರಿಸ್ತಾ ಇದ್ದೀವಿ. ಅಡಿಕೆ ತೋಟದೊಳಗಡೆ ನಮ್ಮ ವಿಜಯ್ ಚೌರ್ ಅವರು ಡ್ರೋನ್ನ ಹಾರಿಸ್ತಾ ಇದ್ದಾರೆ. ಸೊ ಇದು ತುಂಬ ಡಿಫಿಕಲ್ಟ್ ಆಕ್ಚುಲಿ. ಸೊ ಆದರೂ ಅವ್ರಿಗೆ ಇರೋ ಪ್ರಾಕ್ಟೀಸಿಂದ ಅವರು ಡ್ರೋನ್ನ ಹಾರಿಸ್ತಾ ಇದ್ದಾರೆ. ನೋಡಿ ಹೆಂಗೆ ಮೇಲೋಗ್ತಾ ಇದೆ. ಹಂಗೆ ಹೋಗ್ತೈತೆ ನೋಡಿ, ಅಲ್ಲಿ ಸ್ಟ್ರೇಟ್. ಹೂ, ಹಿಂದೆ ಹೋಯ್ತು. ಸೊ ಆ ವ್ಯೂ ಹೆಂಗ್ ಕಾಣಿಸುತ್ತೆ ಅಂತ ನಾವಿಲ್ಲಿ ತೋರಿಸ್ತೀನಿ ನೋಡಿ ನಿಮ್ಗೆ. ಇವಾಗ ನೋಡಿ ಇಲ್ಲಿ ಆ ವ್ಯೂ ಈ ತರ ಇದೆ, ಹೆಂಗಿದೆ ನೋಡಿ ಫ್ರೆಂಡ್ಸ್. ಈ ಎಲೆ ನೋಡಿ, ಈ ಎಲೆನ ಎಲ್ಲೋ ನೋಡಿದ ಜ್ಞಾಪಕ ಇದೆ ನಿಮ್ಗೆ, ಎಲ್ಲಿ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದು ಬಂದು ಪಲಾವ್ ಎಲೆ, ಇದನ್ನು ಒಣಗಿಸಿದ್ರೆ ಇದೇ ಪಲಾವ್ ಎಲೆ. ವಿಷಯ ಏನಪ್ಪ ಅಂತ ಅಂದರೆ, ಇದು ಈ ಮರದ ಎಲೆ ನೋಡಿ, ಇದೇ ಈ ಮರ. ನನಗೆ ಹೊಸದಾಗಿ ಗೊತ್ತಾಯಿತು ವಿಷಯ ಏನಪ್ಪ ಅಂತ ಅಂದರೆ, ಈ ಪಲಾವ್ ಎಲೆ ಮತ್ತು ಚಕ್ಕೆ, ಸಿನ್ನಮಾನ್ ಅಂತ ಏನು ಕರೀತಾರೆ ಆ ಚಕ್ಕೆ, ಇದನ್ನು ಹಸಿ ತೊಗಟಿನ ತೆಗೆದು ಅದನ್ನು ಒಣಗಿಸಿದ್ರೆ ಸಿನ್ನಮಾನ್ ಆಗುತ್ತೆ, ಚಕ್ಕೆ ಆಗುತ್ತೆ. ಆಮೇಲೆ ಈ ಮರ ಏನಿದೆ, ಈ ಮರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಹೂ ಬಿಡುತ್ತಂತೆ. ಹೂ ಬಿಟ್ಟಾಗ ಅದ್ರ ಮುಂದಗಡೆ ಒಂದು ಸಣ್ಣದಾಗಿ ಒಂದು ಮೊಗ್ತರ ಕ್ರಿಯೇಟ್ ಆಗುತ್ತೆ, ಅದೇ ಲವಂಗ. ಸೊ ಚಕ್ಕೆ, ಪಲಾವ್ ಎಲೆ ಮತ್ತು ಲವಂಗ ಮೂರು ಕೂಡ ಒಂದೇ ಮರದಿಂದ ಬರೋದು ಅಂತ ಹೊಸ ವಿಷಯ ನನಗೆ ಗೊತ್ತಾಯಿತು. ನಿಮಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂತಂದ್ರೆ ತಿಳ್ಕೊಳ್ಳಿ. ಓಕೆ, ನಾವೀಗ ಹೊರಡ್ತಾ ಇದ್ದೀವಿ ಇಲ್ಲಿಂದ ಮನೆ ಖಾಲಿ ಮಾಡಿಕೊಂಡು. ಸೊ ರಘು ಅವರು ನಮ್ಮನ್ನು ಬೆಂಗಳೂರಲ್ಲಿ ಮೀಟ್ ಮಾಡ್ತಾರೆ. ಇವಾಗ ಸದ್ಯಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀವಿ ಬಾಯ್ 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 ಕುಂಡಾಪುರ, ಐ ಮೀನ್ ಮಡಮಕ್ಕಿ, ಕಮಲಶಿಲೆ ಬಾಯ್, ಮಠದ ಮಕ್ಕಿ ಮಡಮಕ್ಕಿ ಎಲ್ಲ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬೆಂಗ್ಳೂರ್ಗೆ ಹೋಗೋ ಪ್ಲಾನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಸೊ ಹಾಗಾಗಿ ನಾವು ಇವಾಗ ಹೊಳೆ ನರಸೀಪುರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಅವ್ರ ಮನೆಗೆ. ಇಲ್ಲವೇ ಇಲ್ಲಿ ಒಂದೊಳ್ಳೆ ಕಾಫಿ ತೋಟ ಇದೆ, ಲೊಕೇಶನ್ ಸೂಪರ್ ಆಗಿದೆ. ಸೊ ಹಾಗಾಗಿ ಇಲ್ಲೇ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಳ್ಳೆ ಲೊಕೇಶನ್ ಕಾಣಿಸ್ದಾಗ ನೋಡೋದು ಆಬ್ವಿಯಸ್ಲಿ ಗುಡ್ ಥಿಂಗ್, ಯಾಕಂದರೆ ನಾವು ಬಂದಿರೋದೇ ಔಟಿಂಗ್ ಅಂತ. ಸೊ ನಾವು ಸಿಕ್ಕಂಥ ಒಳ್ಳೊಳ್ಳೆ ಲೊಕೇಶನ್ಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳದೆ ಹೋಗಬೇಕು. ಸೊ ನೋಡಿಕೊಂಡೇ ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ತುಂಬ ಒಳ್ಳೆ ಲೊಕೇಶನ್ಗಳಿದೆ ಇಲ್ಲಿ ನೋಡಿ, ದೊಡ್ಡ ಹಿಲ್ಸ್ ಟಾಪು ಅದು ಇದು ಎಲ್ಲ ಚೆನ್ನಾಗಿದೆ. ಸೊ ಇಲ್ಲಿ ನಮ್ಮ ಹುಡುಗರು ಬೇರೆ ಇದ್ದಾರೆ ನೋಡಿ, ನಮ್ಮ ಬಂಗಾರದಂಥ ಹುಡುಗರು ಬೇರೆ ಇದ್ದಾರೆ. ಇವರು ಯಾವಾಗಲೂ ಸೋ ಗುಡ್ ಬಾಯ್ಸ್, ಮಗುವಿನಂಥ ಮನಸ್ಸು,
ಮಕ್ಕಳಂತ ದೇಹ, ಮಕ್ಕಳಂತ ಮನಸ್ಸು. ಹಾ, ಆಮೇಲೆ ಸಿಗ್ತೀನಿ, ಆಮೇಲೆ ಮಾತಾಡಿಸ್ತೀನಿ, ಓಕೆನಾ? ಬಾಯ್ ಫ್ರೆಂಡ್ಸ್. ನಾನು ಆನ್ ದ ವೇ ಒಳ್ಳೆಯ ಸುಬ್ರಕ್ಕೆ ಹೋಗಬೇಕಾದ್ರೆ ಒಂದು ಲೊಕೇಶನ್ ನಿಮಗೆ ಇದ್ದೀನಿ. ಯಾವುದಪ್ಪ ಅಂದರೆ ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್, ಮಾವಿನ ಕೆರೆ ಅಂತ. ಅಂದರೆ ಇದು ಹಳೆಕೋಟೆ ಹತ್ರ ಬರುತ್ತೆ. ತುಂಬಾ ಒಳ್ಳೆ ಲೊಕೇಶನ್ನು. ಇಲ್ಲಿಂದ ಡ್ರೋನ್ ಶಾಟ್ ಎಲ್ಲ ತೆಗಿಬೇಕಂತ ಅಂದ್ಕೊಂಡ್ವಿ. ಒಳ್ಳೆ ತುಂಬ ಒಳ್ಳೆ ವ್ಯೂ ಪಾಯಿಂಟ್ ಇದೆ, ತೆಗಿಬೇಕಂತ ಅಂದ್ಕೊಂಡು ಬಂದ್ವಿ. ಬಟ್ ಬರೋ ಅಷ್ಟರಲ್ಲಿ ಲೇಟಾಗೋಯ್ತು, ಸೊ ಕತ್ಲೇ ಇದೆ. ಆದರೂ ಪರವಾಗಿಲ್ಲ ಅಂತ ಹೇಳಿ ಇದೊಂದು ಶಾಟ್ನ ತೆಗಿತಾ ಇದ್ದೀನಿ. ಇದೇ ಗ್ಯಾಪಲ್ಲಿ ನಾವು ಸೂಪರಾಗಿ ಒಂಚೂರು ಲೈಟ್ ಮಾಡಿಕೊಂಡು ಒಂದೊಳ್ಳೆ ಹಂಗೆ ಸಣ್ಣದಾಗಿ ಒಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಇದು ಆಫ್ ಲೈಟಿಂಗ್ ಫೋಟೋ. ನನಗಂತೂ ಈ ಫೋಟೋ ಇಲ್ಲಿ ನೋಡಿ, ಇದು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಲವ್ ಇಟ್. ಸದ್ಯಕ್ಕೆ ನಾವು ನಮ್ಮ ಅಕ್ಕ ಅವ್ರ ಮನೆಗೆ ಬಂದು ಕೂತ್ಕೊಂಡಿದ್ದೀವಿ. ಸೊ ಇಲ್ಲಿ ನಾಟಿಕೋಳಿ, ಮುದ್ದೆ ಸಾರು ಎಲ್ಲ ಬ್ಯಾಟಿಂಗ್ ಆಗುತ್ತೆ. ಅದಕ್ಕೂ ಮುಂಚೆ ಬಾಯಿನ ಸಿಹಿ ಮಾಡ್ಕೊಳ್ಳಿ ತಣ್ಣಗೆ ಅಂತ ವಾಟ್ರ್ ಮೆಲನ್ನ ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ನಮ್ಮ ಅಕ್ಕ ಅವ್ರ ಮನೆಗೆ ಬಂದು ಇದ್ದೀವಿ. ಅಕ್ಕ ಇವರೇನು ಎಲ್ಲ ಅಡುಗೆ ಊಟಗಳು ಇಲ್ಲಿ ರೆಡಿ ಆಗ್ತಾ ಇದ್ದಾವೆ. ಇದು ನಮ್ಮ ಅಕ್ಕ ಅವರ ಮನೆಯ ಕಿಚನ್. ಇವರು ನಮ್ಮ ಮಮ್ಮಿ, ಪ್ರೇಮಮ್ಮ. ನೋಡಿ ಹಂಗೇ ನಿಮ್ಮ ಸೇಮ್ ಪರ್ಸನ್. ಬನ್ನಿ 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 ಬನ್ನಿ. ಇದು ಕಿಚನ್ನು. ಇಲ್ಲಿ ಕೋಳಿ, ಕೊಕ್ಕ, ಮೀನು, ನಳ್ಳಿ ಎಲ್ಲವನ್ನ ಬೇಯಿಸುತ್ತಾರೆ. ಓಕೆ, ನಾವು ಊಟವನ್ನು ಮಾಡುತ್ತೇವೆ. ಅದಕ್ಕೂ ಮುಂಚೆ ಕಲ್ಲಂಗಡಿ. ನಮ್ಮೂರ್ದಂತೆ ನಮ್ಮ ಹೊಲದಲ್ಲಿ ಬೆಳೆದಿರೋದು. ಸೂಪರ್ ಆಗಿದೆ ಗುರು. ಫ್ರೆಂಡ್ಸ್ ನೋಡಿ, ವಿಷಯ ಏನಪ್ಪ ಅಂತಂದರೆ ಬ್ಯಾಟಿಂಗ್ ಶುರುವಾಗಿದೆ. ಮುದ್ದೆ, ನಾಟಿಕೋಳಿ ಸಾರು, ಆಹಾ, ಓಡಿಸ್ತಾ ಇದ್ರೆ ಹೆಂಗಿದೆ ಗೊತ್ತಾ? ಭಯಂಕರ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಊಟ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀವಿ. ಫ್ರೆಂಡ್ಸ್ ಇವತ್ತು ನೋಡಿದ್ರಲ್ಲ, ನಾನು ಕುಂದಾಪದಲ್ಲಿ ಹೊರಟು ಅಲ್ಲಿಂದ ಸದ್ಯ ಗೊಳಯರ್ಸ್ಬರ್ಗ್ ಬಂದು ನಮ್ಮ ಅಕ್ಕನ ಮನೇಲಿ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ಬರೋ ಜರ್ನಿ ಏನೆಲ್ಲ ಆಯಿತು, ಏನೆಲ್ಲ ಆಯಿತು ಅಂತ ನೋಡಿದ್ರ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಶೇಖರ್ ಸೋವರ್. ಗುಡ್ ನೈಟ್.